ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬಾಬೇಲು ಮಹಾ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ನಲವತ್ನಾಲ್ಕು ಇಂತಹ ಸಾಕ್ಷಿಗಳ ಗುಂಪಿನ ಮುಂದೆ ಸ್ಪಷ್ಟವಾದ ಅವಮಾನ ಮತ್ತು ಮುಖದ ಗೊಂದಲದೊಂದಿಗೆ ನಾಗರಿಕ ಮತ್ತು ಕ್ರೈಸ್ತ ಸಭಾ ಅಧಿಕಾರಗಳು ತಮ್ಮ ಪ್ರತಿನಿಧಿಗಳು ಆಡಳಿತಗಾರರು ಮತ್ತು ಪಾದ್ರಿಗಳ ಮೂಲಕ ತಮ್ಮ ಲೆಕ್ಕಗಳನ್ನು ಸಲ್ಲಿಸಲು ಪ್ರಯತ್ನಿಸುತ್ತಾರೆ ಇತಿಹಾಸದ ಎಲ್ಲ ವೃತ್ತಾಂತಗಳಲ್ಲಿಯೂ ಹಿಂದೆಂದೂ ಕ್ರೈಸ್ತ ಸಭಾ ಅಧಿಕಾರಿಗಳು ರಾಜಕೀಯ ಮುತ್ಸದ್ದಿಗಳು ಮತ್ತು ನಾಗರಿಕ ಆಡಳಿತಗಾರರನ್ನು ಈಗಿನಂತೆ ಸಾರ್ವಜನಿಕ ವಕೀಲರ ಸಂಘದಲ್ಲಿ ಪರೀಕ್ಷಿಸಲಾಗಿಲ್ಲ ಅಡ್ಡ ಪ್ರಶ್ನೆ ಮಾಡಲಾಗಿಲ್ಲ ಮತ್ತು ಟೀಕಿಸಲಾಗಿಲ್ಲ ಈ ಸಮಯದ ಪರೀಕ್ಷೆ ಮತ್ತು ಅಡ್ಡ ಪ್ರಶ್ನೆಯನ್ನು ತಪ್ಪಿಸಲು ಅವರ ನಿರ್ಣಯ ಮತ್ತು ಪ್ರಯತ್ನದ ಹೊರತಾಗಿಯೂ ಅವರು ಅದನ್ನು ಸಹಿಸಿಕೊಳ್ಳಲು ಮತ್ತು ವಿಚಾರಣೆಯ ಮುಂದುವರಿಕೆಗೆ ನಿರ್ಬಂಧವನ್ನು ಹೊಂದಿರುತ್ತಾರೆ ಮುಂದಿನ ಶೀರ್ಷಿಕೆ ಬಾಬೇಲನ್ನು ತಕ್ಕಡಿಗಳಲ್ಲಿ ತೂಕ ಹಾಕಲಾಗಿದೆ ಬ್ಯಾಬಿಲೋನ್ ವೇಯ್ಡ್ ಇನ್ ಬ್ಯಾ ಬ್ಯಾಲೆನ್ಸಸ್ ಇಂದು ಬಹುಸಂಖ್ಯೆಯ ಪುರುಷರು ಕ್ರೈಸ್ತ ಪ್ರಪಂಚದ ನಾಗರಿಕ ಮತ್ತು ಕ್ರೈಸ್ತ ಸಭಾಶಕ್ತಿಗಳಿಗೆ ತಮ್ಮ ಹಕ್ಕುಗಳನ್ನು ಮತ್ತು ಆಳುವ ದೈವಿಕ ಅಧಿಕಾರವನ್ನು ಸಾಬೀತುಪಡಿಸಲು ಧೈರ್ಯದಿಂದ ಸವಾಲು ಹಾಕುತ್ತಿರುವಾಗ ದೇವರು ಮಾನವ ಕುಲದಂತಹ ಆಡಳಿತಗಾರರಿಗೆ ಅಧಿಕಾರದ ಗುತ್ತಿಗೆಯನ್ನು ನೀಡಿದ್ದಾನೆ ಎಂದು ಅವರು ಕಾಣುತ್ತಿಲ್ಲ ಅನ್ಯ ಜನಾಂಗಗಳ ಸಮಯ ಮುಗಿಯುವ ವರವಿಗೆ ಸಾಮಾನ್ಯವಾಗಿ ಮಾನವ ಕುಲವು ಒಳ್ಳೆಯ ಅಥವಾ ಕೆಟ್ಟದ್ದನ್ನು ಆರಿಸಿಕೊಳ್ಳಬಹುದು ಅಥವಾ ಸಹಿಸಿಕೊಳ್ಳಬಹುದು ಈ ಸಮಯದಲ್ಲಿ ದೇವರು ಜಗತ್ತನ್ನು ತನ್ನ ಸ್ವಂತ ವ್ಯವಹಾರಗಳನ್ನು ನಿರ್ವಹಿಸಲು ಮತ್ತು ಸ್ವ ಆಡಳಿತದಲ್ಲಿ ತನ್ನದೇ ಆದ ಮಾರ್ಗವನ್ನು ತೆಗೆದುಕೊಳ್ಳಲು ಅನುಮತಿಸಿದ್ದಾನೆ ಹಾಗೆ ಮಾಡುವುದರಿಂದ ಎಲ್ಲಾ ಮನುಷ್ಯರು ತಮ್ಮ ಬಿದ್ದು ಹೋದ ಸ್ಥಿತಿಯಲ್ಲಿ ಅವರು ಸ್ವಯಂ ಆಡಳಿತಕ್ಕೆ ಅಸಮರ್ಥರಾಗಿದ್ದಾರೆಂದು ತಿಳಿಯಬಹುದು ಮತ್ತು ಅದು ದೇವರಾಗಲಿ ಅಥವಾ ಪರಸ್ಪರರಲ್ಲಾಗಲಿ ಸ್ವತಂತ್ರವಾಗಿರಲು ಪ್ರಯತ್ನಿಸಲು ಸಲ್ಲಿಸಲಾಗುವುದಿಲ್ಲ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಒಂದನೇ ವಚನ ಈ ಲೋಕವನ್ನು ಆಳುವವರು ಮತ್ತು ಆಳುವ ವರ್ಗಗಳವರು ಇದನ್ನ ನೋಡದೆ ಆದರೆ ತಮ್ಮ ಅವಕಾಶಗಳನ್ನು ಗ್ರಹಿಸಿಕೊಂಡು ಮತ್ತು ಕಡಿಮೆ ಸವಲತ್ತುಗಳುಳ್ಳ ಜನರ ಪ್ರಯೋಜನವನ್ನು ಪಡಕೊಂಡು ಅವರ ಅನುಮತಿ ಮತ್ತು ತಾಳ್ಮೆಯಿಂದ ಅರಿವಿಲ್ಲದವರೋ ಅಥವಾ ಬುದ್ಧಿವಂತರೋ ಆಗಿದ್ದು ಅವರು ದೀರ್ಘಕಾಲದಿಂದ ದೈವಿಕ ನೇಮಕಾತಿಯ ಅಸಂಬದ್ಧ ಸಿದ್ಧಾಂತ ಮತ್ತು ರಾಜರ ದೈವಿಕ ಹಕ್ಕು ನಾಗರಿಕ ಮತ್ತು ಚರ್ಚಿನ ಅಧಿಕಾರಿ ನಿರ್ವಹಿಸುತ್ತಿದ್ದಾರೆ ಮತ್ತು ರಾಜರ ದೈವಿಕ ಹಕ್ಕು ನಾಗರಿಕ ಮತ್ತು ಕ್ರೈಸ್ತ ಸಭೆಯ ದೈವಿಕ ನೇಮಕಾತಿ ಮುಂತಾದ ಅಸಂಬದ್ಧ ಸಿದ್ಧಾಂತಗಳ ಬಗ್ಗೆ ಅನಕ್ಷರಸ್ಥರ ಮೇಲೆ ವಂಚನೆ ಮಾಡಲು ಹೆಣಗುತ್ತಿದ್ದಾರೆ ಮತ್ತು ಈ ಸಿದ್ಧಾಂತವನ್ನು ಶಾಶ್ವತಗೊಳಿಸುವ ಅಂತ್ಯದವರೆಗೆ ಅವರ ನೀತಿಯ ತುಂಬಾ ಅನುಕೂಲಕರವಾಗಿದೆ ಅಜ್ಞಾನ ಮತ್ತು ಮೂಢನಂಬಿಕೆಗಳು ಅನೇಕ ಶತಮಾನಗಳಿಂದ ಜನಸಾಮಾನ್ಯರಲ್ಲಿ ಬೆಳೆಸಲ್ಪಟ್ಟಿವೆ ಮತ್ತು ಪ್ರೋತ್ಸಾಹಿಸಲ್ಪಟ್ಟಿವೆ ಇತ್ತೀಚಿನ ಕಾಲದಲ್ಲಿ ಮಾತ್ರವೇ ತಿಳುವಳಿಕೆ ಮತ್ತು ಶಿಕ್ಷಣ ಸಾಮಾನ್ಯವಾಗಿದೆ ಮತ್ತು ಇದು ದೈವಾಯುಕ್ತ ಸಂದರ್ಭಗಳಿಗನುಸಾರವಾಗಿ ಒತ್ತಾಯಪೂರ್ವಕವಾಗಿ ಬಂದಿದೆಯೇ ಹೊರತು ಅರಸರ ಅಥವಾ ಕ್ರೈಸ್ತ ಸಭೆಗಳ ಪ್ರಯತ್ನದಿಂದಾಗಿ ಅಲ್ಲ ಮುದ್ರಣಾಲಯ ಮತ್ತು ಹವಾನಿಯಂತ್ರಿತ ವಾಹನಗಳು ಇವುಗಳನ್ನು ಪ್ರೋತ್ಸಾಹಿಸಲು ಮುಖ್ಯ ಪಾರುಪತ್ಯಗಳಾಗಿದ್ದವು ಈ ದೈವಿಕ ಮಧ್ಯಸ್ಥಿಕೆಯ ಮೊದಲು ಮಾನವರ ಸಮೂಹಗಳು ಹೆಚ್ಚಿನ ಮಟ್ಟದಲ್ಲಿ ಒಂದರಿಂದ ಮತ್ತೊಂದು ಪ್ರತ್ಯೇಕವಾಗಿದ್ದು ತಮ್ಮ ಸ್ವಂತ ಅನುಭವಗಳಿಗಿಂತ ಹೆಚ್ಚಾಗಿ ಏನನ್ನೂ ಕಲಿಯಲಾಗುತ್ತಿದ್ದಿಲ್ಲ ಆದರೆ ಈ ಪಾರುಪತ್ಯಗಳ ಪ್ರಯಾಣ ಮತ್ತು ಸಾಮಾಜಿಕ ಮತ್ತು ವ್ಯವಹಾರ ಹಕ್ಕು ಬಳಕೆಯನ್ನು ಅದ್ಭುತವಾದ ಹೆಚ್ಚಳವನ್ನು ತರಲು ಕಾರಣವಾಗಿದೆ ಇದರಿಂದಾಗಿ ಎಲ್ಲ ಮನುಷ್ಯರು ಇಡೀ ಪ್ರಪಂಚದಾದ್ಯಂತ ಇರುವ ಯಾವುದೇ ಶ್ರೇಣಿಯ ಅಥವಾ ಸ್ಥಾನದಲ್ಲಿನ ಇತರ ಅನುಭವಗಳಿಗಿಂತ ಲಾಭ ಪಡೆಯಬಹುದು ಈಗ ಮಹಾನ್ ಸಾರ್ವಜನಿಕರು ಎಂದರೆ ಓದುವ ಸಾರ್ವಜನಿಕರು ಪ್ರಯಾಣ ಮಾಡುವ ಸಾರ್ವಜನಿಕರು ಆಲೋಚಿಸುವ ಸಾರ್ವಜನಿಕರು ಮತ್ತು ಅವರು ತ್ವರಿತ ಗತಿಯಲ್ಲಿ ಅತೃಪ್ತಿಗೊಂಡ ಮತ್ತು ಗದ್ದಲ ಮಾಡುವ ಸಾರ್ವಜನಿಕರಾಗಿದ್ದಾರೆ ಅವರು ಈಗ ಅವಿಶ್ರಾಂತಿಯಾಗಿ ಗೊಂದಲಕ್ಕೊಳಗಾದ ವಿಚಾರಣೆಗಳ ಹಳೆಯ ಕ್ರಮವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಂಡಿರುವ ರಾಜ ಮತ್ತು ಅಧಿಕಾರದ ಬಗ್ಗೆ ಅವರಿಗೆ ಸ್ವಲ್ಪ ಗೌರವವೂ ಉಳಿದಿಲ್ಲ